ಇದರಲ್ಲಿ ಕೇಳ್ಬಂತು, ಅವರೇ ಹಿಂದೆ ಡೈರೆಕ್ಟರ್ ಅನ್ನೋ ನಿಟ್ಟಿನಲ್ಲಿ ಹಿಂದೆ ರಮೇಶ್ ಜಾರಕಿಹೊಳಿ ಆದಾಗ ಅವ್ರ ಹೆಸರು ಕೇಳ್ಬಂತು. ಇವಾಗ ಪ್ರಜ್ವಲ್ ವಿಚಾರದಲ್ಲೂ ಅವರೇ ಸಿಡಿ ಫ್ಯಾಕ್ಟ್ರಿ ಇಟ್ಕೊಂಡಿದ್ದಾರೆ ಅನ್ನೋ ಆರೋಪ ಮಾಡ್ತಾರೆ. ನಾನು ಹೇಳ್ತಿದ್ದೀನಲ್ಲ, ನಾನು ಡಿ ಕೆ ಶಿವಕುಮಾರೇ ಪೆನ್ ಡ್ರೈವ್ ಫ್ಯಾಕ್ಟ್ರಿ ಮಾಲೀಕ ಅಂತಲೂ ಹೇಳಲ್ಲ. ಮಾನ್ಯ ಕುಮಾರಸ್ವಾಮಿ ಅವರು ಇದರಲ್ಲಿ ಬಹಳ ದೊಡ್ಡ ಪಾತ್ರ ಇದೆ ಅಂತಲೂ ಹೇಳಲಿಲ್ಲ. ನಾನು ಹೇಳೋದೇನು, ಒಟ್ಟಾರೆ ಕರ್ನಾಟಕ ರಾಜ್ಯದ ಜನ ದೇಶದ ಪ್ರಪಂಚದ ಮುಂದೆ ನಾವು ಬೆತ್ತಲಾಗ್ಬಿಟ್ಟಿದ್ದೀವಿ. ಹೆಣ್ಣನ್ನು ನಮ್ಮ ತಾಯಿ ಅಂತ ಕರೆಯುವಂಥ ಹೆಣ್ಣಿಗೆ ಇಷ್ಟು ಅಪಮಾನ ಆಗಿರೋದು ಮೊದಲನೇ ಬಾರಿ. ನಾನು ಸಿದ್ದರಾಮಯ್ಯನವರಿಗೆ, ಗೃಹಮಂತ್ರಿಗಳಿಗೆ ಕೈಮುಗಿದು ಪ್ರಾರ್ಥನೆ ಮಾಡ್ತೇನೆ, ಇದು ನಿಮ್ಮ ಕೈಯಲ್ಲಿ ಆಗಲ್ಲ, ಕೊಟ್ಬಿಡಿ ಸಿ ಬಿ ಐಗೆ. ನಾವೇನು ಮಾಡ್ತೀವಿ, ನಮಗೆ ಶಕ್ತಿ ಇದೆ, ನಮ್ಮ ಪೊಲೀಸ್ನವ್ರು ಅಷ್ಟು ವೀಕ, ಪೊಲೀಸ್ನವ್ರ ಬಗ್ಗೆ ನಾನು ಅಪಮಾನ ಮಾಡಲ್ಲ. ಆದರೆ ನೀವು ಸಿ ಬಿ ಐ ಕೊಡಲಿಲ್ಲ ಅಂತಂದರೆ ಈಗ ಏನೇ ನೀವು ರಿಪೋರ್ಟ್ ಕೊಟ್ಟರು ಪೊಲೀಸ್ದು ಸರ್ಕಾರ ಅದನ್ನು ಮಾಡಿಸಿದೆ ಅನ್ನೋಂಥ ಭಾವನೆ ಬಂದ್ಬಿಡುತ್ತೆ. ಡಿ ಕೆ ಶಿವಕುಮಾರ್ ಬಗ್ಗೆನೂ ಆಪಾದನೆ ಮಾಡಲ್ಲ, ಕುಮಾರಸ್ವಾಮಿ ಬಗ್ಗೆನೂ ಆಪಾದನೆ ಮಾಡಲ್ಲ. ನೀವಿಬ್ಬರೂ ಕೂಡ ಒಳ್ಳೆಯರೇ, ಸಿ ಬಿ ಐ ಕೊಡಿ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಇಂಥ ಸಂದರ್ಭ ನಮ್ಮ ರಾಜ್ಯದ ಇತಿಹಾಸದಲ್ಲಿ ಬಂದಿಲ್ಲ, ಇದನ್ನು ಗಮನಿಸಿ ಏನಂತ ಪ್ರಾರ್ಥನೆಯನ್ನು ಮಾಡ್ತೀನಿ.